2017 ಕ್ವಶನ್ ಪೇಪರ್ ಅಲ್ಲಿ ಇನ್ನೂ ಒಂದು ಕ್ವಶನ್ ಕೇಳಿದ್ದಾನೆ. ಡಿಟರ್ಮೈನ್ ದ ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಮುನ್ಸಿಪಲ್ ವ್ಯಾಲ್ಯೂ 1,50,000, ಫೇರ್ ರೆಂಟಲ್ ವ್ಯಾಲ್ಯೂ 1,70,000, ಸ್ಟ್ಯಾಂಡರ್ಡ್ ರೆಂಟ್ 1,30,000, ಆಕ್ಚುಯಲ್ ರೆಂಟ್ ಪರ್ ಮಂತ್ 15,000, ಅನ್ರಿಯಲೈಸ್ ರೆಂಟ್ ಈಸ್ 18,000, ಹೌಸ್ ವೇಕೆನ್ಸಿ ಪೀರಿಯಡ್ ಈಸ್ 1 month, ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಈಸ್ 15,000. ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟರು, ಕರೆಕ್ಟಾ? ಈಗ ನೋಡಿ, ಓದ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಏನ್ ಸಿಮಿಲಾರಿಟೀಸ್ ಏನಿದೆ? ಸಿಮಿಲರ್ ಏನಿದೆ ಅಂದ್ರೆ ಎಲ್ಲಾ ಸಿಮಿಲರ್ ಆಗಿದೆ, ಓನ್ಲಿ 1 month ವೇಕೆಂಟ್ ಆಗಿರೋದು ಮಾತ್ರ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. 1 month ಮನೆ ಏನಾಗಿದೆಯಂತೆ, ಖಾಲಿ ಇದೆ ಅಂತ ಹೇಳ್ತಾ ಇದ್ದಾನೆ. ವೇಕೆಂಟ್ ಅಂದ್ರೆ ಏನು? ಖಾಲಿ ಇದೆ. ಈಗ ಆಸ್ ಯೂಶುವಲ್ ಸ್ಟೆಪ್ ನಂಬರ್ 1 ಬರೋಣ. ಆಕ್ಚುಯಲ್ ಅಥವಾ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ ಇದೆ ಒಂದ್ ತಿಂಗಳಿಗೆ ಅಂದ್ರೆ 15,000 ರೂಪಾಯಿ ಇದೆ. ಕರೆಕ್ಟ್ ಏನಪ್ಪ? ಇಂಟು 12 ಅಂದ್ರೆ ಎಷ್ಟಪ್ಪ ಬರುತ್ತೆ? 180,000 ಬರುತ್ತೆ. ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ 18,000 ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 1,62,000 ಬರ್ತಾ ಇದೆ. ಕರೆಕ್ಟ್? ಇದನ್ನ ನಾವು ಏನಂತ ಹೇಳ್ತೀವಿ? ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ. ಬರೀಲ್ಲನಪ್ಪ, ಇದನ್ನ ಆನ್ಯುವಲ್ ಆನ್ಯುವಲ್ ಅಂತ ಹೇಳ್ತೀನಿ, ಇದನ್ನ ಆಕ್ಚುಯಲ್ ಅಂತ ಹೇಳ್ತೀನಿ. ಓಕೆನಾ? ಇದಕ್ಕೆ ಫೇರ್ ರೆಂಟಲ್ ವ್ಯಾಲ್ಯೂ, ಫೇರ್ ರೆಂಟ್ ಎಷ್ಟಪ್ಪ ಇದೆ ಅಂದ್ರೆ 1,70,000 ಇದೆ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ 1.5 lakh ಇದೆ. ಕರೆಕ್ಟಾ? ಈಗ ದೀಪಕ್ ಅಬ್ಸರ್ವ್ ಮಾಡಿದ್ರೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಕಡಿಮೆ ಇದೆ. ಕರೆಕ್ಟಾ? ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ? ಇವೆರಡರಲ್ಲಿ ಕರೆಕ್ಟಾ ಆ ಅಮೌಂಟ್ ಸ್ಟೆಪ್ ನಂಬರ್ 2 ಹೋಗುತ್ತೆ. ಕರೆಕ್ಟಾ? ಈಗ ಫೇರ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ 1,70,000 ತಗೊಳ್ತಾ ಇದೀವಿ. ಇದನ್ನ ಏನ್ ಕಂಪೇರ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಕೊಟ್ಟವ್ರೆ? 1,30,000 ಕೊಟ್ಟಿದ್ದಾರೆ. ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? ಕರೆಕ್ಟಾ? ಅದು ಮೂರನೇ ಸ್ಟೆಪ್ ಹೋಗುತ್ತೆ. ಅದು ಏನಂತ ಹೇಳ್ತೀವಿ? ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ಈ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಇಲ್ಲಿ ಬಿಟ್ಟಿದ್ದವ್ರ ಆಕ್ಚುಯಲ್ ರೆಂಟ್ ನ ಅದನ್ನ ಈಗ ಕಂಪೇರ್ ಮಾಡ. ಎಷ್ಟಿದ್ಯಪ್ಪ? 1,62,000 ಇದೆ. ಕರೆಕ್ಟಾ? ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಅದನ್ನ ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತಾ ಇದ್ವಿ. ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಅದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿಬಾರದು. ಕಾರಣ ಏನು ಅಂದ್ರೆ ಯಾವ್ದು ಜಾಸ್ತಿ ಇದೆ ಅದನ್ನ ಇನ್ನರ್ ಕಾಲಮ್ ಅಲ್ಲ ಈ ತರ ಹಾಕೊಳ್ಳಿ. ಇದರಲ್ಲಿ ವೇಕೆನ್ಸಿ ಪೀರಿಯಡ್ ಎಷ್ಟು ತಿಂಗಳು ಬಾಕಿ ಇದೆಯಂತೆ? ವೇಕೆನ್ಸಿ ಪೀರಿಯಡ್ ರೆಂಟ್ 1 month ರೆಂಟ್ ಎಷ್ಟಪ್ಪ? ಎಷ್ಟು ತಿಂಗಳಪ್ಪ ವೇಕೆಂಟ್ ಆಗಿರೋದು? 1 ತಿಂಗಳು. ಅದನ್ನ ಮೈನಸ್ ಮಾಡ. ಮೈನಸ್ ಮಾಡಿದ ಮೇಲೆ ಬರ್ತಕ್ಕಂತಹ 1,47,000 ಏನಂತ ಹೇಳ್ತೀವಿ? ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೀತೀವಿ. ಅಲ್ಲಿಗೆ ನಮ್ಗೆ ಅರ್ಥ ಆಗಿದ್ದು ಏನಪ್ಪ ಅಂದ್ರೆ ಯಾವ ಪ್ರಾಬ್ಲಮ್ ಅಲ್ಲಿ ಅನ್ರಿಯಲೈಸ್ ರೆಂಟ್ ವೇಕೆನ್ಸಿ ಎರಡೂ ಕೊಟ್ಟಿರ್ತಾರೆ. ಅನ್ರಿಯಲೈಸ್ ರೆಂಟ್ ನ ಫಸ್ಟ್ ಆನ್ಯುಯಲ್ ಅಲ್ಲೇ ಮೈನಸ್ ಮಾಡಬೇಕು, ಆಮೇಲೆ ಸ್ಟೆಪ್ 1, 2, 3 ಫಾಲೋ ಆಗ್ಬೇಕು. ಥರ್ಡ್ ಸ್ಟೆಪ್ ನಲ್ಲಿ ಬಂದಿರೋ ರಿಸಲ್ಟ್ ಅಲ್ಲಿ ವೇಕೆನ್ಸಿ ಪೀರಿಯಡ್ ರೆಂಟ್ ಅನ್ನ ಮೈನಸ್ ಮಾಡದ್ಮೇಲೆ ಬರೋದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಅನ್ನ ಮೈನಸ್ ಮಾಡಬೇಕು. ಹೌದಾ ಸರ್? ಇಲ್ಲಿ ಓನರ್ ಕೊಟ್ಟಿರೋದ ಟೆನೆಂಟ್ ಕೊಟ್ಟಿರೋದ ಗೊತ್ತಿಲ್ಲ ಸರ್. ಅಂದ್ರೆ ಓನರ್ ಕೊಟ್ಟಿದ್ರೆ ಅಥವಾ ಟೆನೆಂಟ್ ಕೊಟ್ಟಿದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಟೆನೆಂಟ್ ಕೊಟ್ಟಿದ್ದಾನೆ, ಅವಾಗ ತಗೊಳಲ್ಲ. ಏನೋ ಹೇಳಿಲ್ಲ ಅಂದ್ರೆ ಓನರ್ವೇ ಕೊಟ್ಟಿರ್ತಾನೆ, ಅದಕ್ಕೆ 15,000 ಮೈನಸ್ ಮಾಡ. ಬರೋದನ್ನ ಓಕೆನಾ? ಇದನ್ನ ಏನಂತ ಕರಿತೀವಿ ನೋಡ್ರಪ್ಪ,
ಬೇಕಾ ಬೇಡವಾ ಇದು? ಸಿಕ್ಸ್ ಮಾರ್ಕ್ಸ್ 2017 ಅಲ್ಲಿ 2016 ಅಲ್ಲಿ ಒಂದೇ ತರ ಕ್ವಶನ್ ಕೊಟ್ಟಿದ್ದಾನೆ. 16 ಅಲ್ಲಿ ವೇಕೆನ್ಸಿ ಪೀರಿಯಡ್ ರೆಂಟ್ ಇಲ್ಲ ಅಷ್ಟೇ, 17 ಅಲ್ಲಿ ಅದೊಂದು ಆಡ್ ಮಾಡಿದ್ದಾರೆ. ಅಲ್ಲೇ ಅನ್ರಿಯಲೈಸ್ಡ್ ರೆಂಟ್ ಅಲ್ಲಿ ಮೈನಸ್ ಕೊಟ್ಟಿದ್ದಾರೆ. ಯಾವ್ದನ್ನ? ವೇಕೆನ್ಸಿನ. ಅದು ರೂಲ್ಸ್ ಓಪನ್ ಅಲ್ಲ, ಎರಡು ಒಂದೇ ಹೆಂಗಪ್ಪ ಆಗುತ್ತೆ? ಇಲ್ಲಿ ರೆಂಟ್ ಬಂದಿಲ್ಲ ನೋಡಿ, ಅನ್ರಿಯಲೈಸ್ಡ್ ರೆಂಟ್. ರೆಂಟ್ ಬಂದಿಲ್ಲ ಅಂದ್ರೆ ಬರೋದಕ್ಕೆ ಏನೇನೋ ಕ್ರಮಗಳು ಜರುಗಿಸಬೇಕು, ಅದೆಲ್ಲ ಜರುಗಿಸ್ಕೋಬೇಕು. ನೀನು ಸುಮ್ ಸುಮ್ನೆ ಎರಡು ತಿಂಗಳ ಬುಟ ಇಲ್ಲ ಅಂದ್ರೆ ಓಡೋಗ್ಬಿಟ ಅಂತ ಹೇಳಂಗಿಲ್ಲ. ಕೊಟ್ಟಿಲ್ಲ ಓಡೋಗಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ಯಾ, FIR ಆಗಿದ್ಯಾ, ನಿನ್ ಕಡೆಯಿಂದ ಏನಾಗಿದೆ, ಎಲ್ಲಾ ಕ್ರಮಗಳು ಜರುಗಿಸಿದ್ಯಾ, ಅದನ್ನ ನೋಡ್ತಾರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಸುಮ್ ಸುಮ್ನೆ ಏನ್ ಕೊಡಲ್ಲ. ವೇಕೆಂಟ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಹೌದಾ ಸರ್, ಖಾಲಿ ಮಾಡ್ಕೊಂಡು ಹೋದ, ಅದಾದ್ಮೇಲೆ ಒಂದ್ ತಿಂಗಳು ಖಾಲಿ ಬಿದ್ದಿತ್ತು ಸರ್. ಓಕೆನಾ?